ಗೆ ಸ್ವಾಗತ. ನನ್ನ ಭಾಗ್ಯಷ್ಟ ಸುನ್ಗಾರ್. ಬೆಳಗಾವಿ ತಾಲೂಕು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹಾಗೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿತ್ತಾಡಿಕೊಂಡಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಯೋಜನೆ ಸಿದ್ದರಾಮಯ್ಯ ಅವರ ಪಬ್ಲಿಸಿಟಿ ಸ್ಕೀಮ್ ಎಂದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿಕೆಗೆ ತಿರುಗೇಟು ನೀಡಿರುವ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ನಾವು ಫೋಟೋ ಪಾಲಿಟಿಕ್ಸ್ ಮಾಡಲ್ಲ, ನೀವು ಬಿಜೆಪಿಯವರು ಪೆಟ್ರೋಲ್ ಪಂಪ್ ಸಿಲಿಂಡರ್ ಮೇಲೆ ಫೋಟೋ ಹಾಕುತ್ತಿದ್ದೀರಿ ಎಂದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ರಮೇಶ್ ಜಾರಕಿಹೊಳಿ, ಯಾರು ಯಾರಿಗೆ ಪೋಸ್ಟ್ ಕೊಡ್ತಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಎಂದು ಟಾಂಗ್ ನೀಡಿದ್ರು. ನೌಕರಸ್ತ್ರಿ ಕೋವಿಡ್ 19 ನಲ್ಲಿ ನೌಕರಿ ಕಳ್ಕೊಂಡಿದ್ದಾರೆ. ಆರೋಪ ಪ್ರತ್ಯಾರೋಪ ಬೇಡ, ಪ್ರಗತಿ ಪರಿಶೀಲನೆ ಬೇಕಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಬಾರಿಗೆ ಬಂದು ಮಾಡ್ತಾ ಇದ್ರೆ ಬಹಳ ಸಂತೋಷ, ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಆದ್ರೆ ಯಾವುದೇ ನಾಯಕರು ಯಾವುದೇ ಸರ್ಕಾರದ ಮೇಲೆ ಆರೋಪ ಬೇಡ, ಇದನ್ನೆಲ್ಲ ಕಳಕಳಿ. ಇದು ಪೆಟ್ರೋಲ್ ಬಂಕ್ ಮೇಲೂ ಫೋಟೋ, ಸಿಲಿಂಡರ್ ಮೇಲೂ ಫೋಟೋ, ಈಗ 20 ಲಕ್ಷ 1000 ಕೋಟಿ ಮೇಲೂ ಫೋಟೋ. ಸುಮ್ಮನೆ ಜೇಬಿಗೆ ದುಡ್ಡು ಹಾಕೋದನ್ನ ನೋಡಿ, ಎಲ್ಲಿ ಕೊಟ್ಟಿದ್ದೀರಾ ಸರ್? ಒಂದು ಇಲ್ಲಿ ಬಂದಿದ್ದಾರ ಯಾರಾದ್ರೂ ಹೋಗ್ರಿ ಅಂತ ಹೇಳಿ, ಒಬ್ಬರಿಗೆ ಒಬ್ಬ ರೈತರಿಗೆ ಏನಾದ್ರೂ ಒಂದು ರೂಪಾಯಿ ಸಿಕ್ಕಿದೆ ಅಂತ ಒಬ್ಬರಾದ್ರು ಅಂತ ಹೇಳಿ ಜನಜೀವನ ಮೊದಲು ಹೇಳಿ ಸರ್, ನಾನು ಬಂದಿದ್ದು ಜನಜೀವನ ಕೇಳಿದ್ರೆ ಸರ್ ಜನ